ಜೆಸ್ಕಾಂ ಇಲಾಖೆ ವತಿಯಿಂದ ಉಪವಿಭಾಗ ಮಟ್ಟದ ಜನಸಂಪರ್ಕ ಸಭೆಯು ಪಟ್ಟಣದ ಜೆಸ್ಕಾಂ ಇಲಾಖೆ ಸಭಾಂಗಣದಲ್ಲಿ ಜೆಸ್ಕಾಂ ಅಧೀಕ್ಷಕ ಇಂಜಿನಿಯರ್ ಹರ್ಷಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ರೈತರು ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನು ಅಧಿಕಾರಿಗಳು ಆಲಿಸಿದರು. ಜೆಸ್ಕಾಂ ಇಲಾಖೆಯ ಅನೇಕ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಕೆಲಸ ನಿರ್ವಹಿಸಲಿ. ತಾಲೂಕಿನಾದ್ಯಂತ ಭತ್ತದ ನಾಟಿ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಅನೇಕ ರೈತರು ಕಬ್ಬು ಬೆಳೆಯುತ್ತಿದ್ದಾರೆ. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ನಿರಂತರವಾಗಿ ವಿದ್ಯುತ್ ನೀಡಿ ರೈತರನ್ನ ವಿನಾಕಾರಣ ಕಚೇರಿಗೆ ಅಲಿದಾಡಿಸಬೇಡಿ ಎಂದು ರೈತರು ಮನವಿ ಮಾಡಿದರು. ಈ ಸಭೆಯಲ್ಲಿ ಜೆಸ್ಕಾಂ ಅಧಿಕಾರಿಗಳಾದ ವಿಜಯ್ ಕುಮಾರ್, ಅನಿತಾ, ಗೀತಾ, ಸಲಾವುದ್ದೀನ್, ರೈತ ಮುಖಂಡರಾದ ಕಿರಗಸೂರು ಶಂಕರ್, ಪ್ರಸಾದ್ ನಾಯಕ್, ಕುರುಬೂರು ಸಿದ್ದೇಶ್, ಕರೋಹಟ್ಟಿ ಕುಮಾರಸ್ವಾಮಿ, ರಾಜು, ನಾರಾಯಣ್, ಅಪ್ಪಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ವಿವಿಧ ರೀತಿಯ ತಳಿಗಳಲ್ಲಿ ಕಬ್ಬು ಬಂದಿದೆ. ಈಗ ಕಬ್ಬು ಮಾರುಕ ಬೆಳೆ ನಾವು ಕಬ್ಬು ಹಾಕಿ ಲಾಭವನ್ನು ಮಾಡಿ 21 ಬಂದಿದೆ ಅಂತ ಈ ಸಾಕ್ಷರ ಸಾಕ್ಷರಿಗಳಲ್ಲಿ ಮುನ್ನೆಚ್ಚರಿಕೆಯಾಗಿ ದಯ ಮಾಡಿ ಅದನ್ನು ಜಾಗೆ ತೋರಿಸ ಆಮೇಲೆ ಆ ಸ್ಪಾಟ್ ನೋಡಿ ಅದನ್ನು ಮಾರ್ಕ್ ಕೊಡಿಸಿ ಒಂದು ಕಾಟ ಮತ್ತೆ ಎರಡನೇದು 800 ಗ್ರಾಮ್ ಸೆಂಟ್ರಾಪಾ ಮತ್ತೆ ಅದನ್ನು ನಾಗಪ್ಪನ ಮೇನ್ ರೋಡ್ ಮನೆ ಇದೆ ಮೇನ್ ರೋಡ್ ಇಂದ ಮನೆ ಕಾಮ ಇರ್ತದೆ ಒಂದು ಲೈನ್ ಜೋಬ್ ಇತ್ತು ಸುಮಾರು ಸರ್ ಕಂಪ್ಲೇಂಟ್ ಮಾಡಿದ್ರು ಹೋಗಿಲ್ಲ ಇಲ್ಲ ಅವರು ಒಂದು ಎರಡೋ ಒಂದು ಕಂಬ ಹಾಕಿ ಎತ್ತ ಮಾಡ್ಕೊಂಡು ಸಮಸ್ಯೆ ಏನಪ್ಪ ಅವ್ರು ಯಾಕೆ ಹೇಳ್ತಾರೆ ನಮ್ಗೆ ಏನಾದ್ರು ಬಿಟ್ಟೆ ಅಂದ್ರೆ ರೋಡ್ ಒಳಗೆ ಪ್ರಾಬ್ಲಮ್ ನಮಗೆ ಬೇರೆಯವರಿಗೆ ಐದಾರು ಮನೆಗೆ ಟಿವಿ ಮತ್ತೆ ಮಿಕ್ಸಿ ಎಲ್ಲ ಸುತ್ತಿದೆ ಅದಕ್ಕೆ ಯಾಕೆ ಜಾಬ್ ಯಾಕೆ ಆ ರೀತಿ ಮಾಡಿದ್ರು ಇದಕ್ಕೆ ನಮಗೆ ಸ್ಪಷ್ಟನೆ ಬೇಕು ಕೇಳಿ 28 ಲೇಖನದಲ್ಲಿ ಸರ್ಕಾರ ದೊಡ್ಡ ಹೋರಾಟ ಮಾಡ್ತಾ ಇದೀವಿ ಅದು ನೀವು ಯಾವುದೇ ಕಾರಣಕ್ಕೂ ಬಾಕಿ ತಿಳ್ಕೊಳ್ಳಿ ಮತ್ತೆ ನಮ್ಮೆಲ್ಲ ರೈತ ಸಂಘಟನೆ